ಓಕೆ ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ ವಾರ್ಗಳು ತುಂಬಾ ಆಗ್ತಾ ಇದೆ. ಸೊ ಆ ಥರ ಕಿರುಗಳನ್ನು ಸ್ಟಾರ್ಟ್ ಮಾಡ್ತಾ ಇರುವಂತಹ ಜನರಿಗೆ ಅಥವಾ ಆಗಿರ್ಬೋದು ಏನೋ ಒಂದು ಆಗಿರ್ಬೋದು, ಅವ್ರು ಏನೋ ಒಂದು ತಿಳ್ಕೊಂಡಿರ್ಬೋದು, ಬಟ್ ಏನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವಿಟಿಯನ್ನು ಒಂದು ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಅಂಥವ್ರಿಗೆ ಏನು ಹೇಳ್ತೀರಾ? ಏನು ಮೇಡಮ್, ಅದು ಐ ಡೋಂಟ್ ಥಿಂಕ್ ಅದು ಯಾರು ಜಿನಿಯನ್ ಫ್ಯಾನ್ಸ್ ಹಂಗೆ ಮಾಡ್ತಾ ಇರಲ್ಲ. ತುಂಬ ಯಾರೋ ಕೆಲಸಕ್ಕೆ ಬರೆದವ್ರು ಆ ಥರದವ್ರು ಇರ್ತಾರೆ, ಅವರು ಇಬ್ಬರು ಮಧ್ಯದಲ್ಲಿ ತಂದಿಟ್ಟು ಮಜಾ ನೋಡಬೇಕು ಅಂತಿರೋರು ಇರ್ತಾರೆ, ಹೊರತು ದೇ ಆರ್ ನಾಟ್ ಜಿನಿಯನ್ ಫ್ಯಾನ್ಸ್. ಅವ್ರುಗಳು ಯಾವತ್ತೂ ಹಂಗೆ ಮಾಡೋದಿಲ್ಲ. ಆ್ಯಂಡ್ ಸಿ, ಹೆಲ್ತಿ ಕಾಂಪಿಟೇಷನ್ ಇಸ್ ಆಲ್ವೇಸ್ ನೈಸ್ ಅದೇನೆ, ಬಟ್ ಅದು ಯಾವುದೋ ಒಂದು ಪರ್ಸ್ನಲ್ ಲೆವೆಲ್ಗೆ ಇಳಿದು ಗಲಾಟೆ ಮಾಡ್ಕೋಬಾರ್ದು. ಸೊ ಅದು ನನ್ನ ನೋಡ್ದಂಗೆ ಬೇರೆ ಯಾವ ಫ್ಯಾನ್ಸ್ಗಳು ಹಂಗಿಲ್ಲ. ಅದು ಖಂಡಿತವಾಗ್ಲು ಅನ್ನೆಸೆಸರಿ ಟ್ರಬಲ್ ಕ್ರಿಯೇಟರ್ಸ್ ಅಂತೇನೆ ಒಂದು ಎಷ್ಟು ಜನ ಹುಡುಗರು ಯಾರು ಇರ್ತಾರೆ, ಅವ್ರುಗಳು ಅವ್ರದ್ದೊಂದು ಚಿಕ್ಕ ಲಿಮಿಟ್ ಇಷ್ಟೇ ಇರೋದು ಅವರು. ಇನ್ನು ಮಿಕ್ಕಿದ್ದಿಷ್ಟು ಜನ ಗುಡ್ ಹಾರ್ಟೆಡ್ ಫ್ಯಾನ್ಸ್ ಇರ್ತಾರೆ. ಸೊ ಲೆಟ್ ಅಸ್ ಸಿ ದ ಪಾಸಿಟಿವ್ ಸೈಡ್ ಆಫ್ ಇಟ್. ಇದು ಅದ್ರ ಬಗ್ಗೆ ಎಲ್ಲ ಕೇರ್ ಮಾಡಬೇಕು ಅಂತ. ಎಸ್ ಸರ್, ದರ್ಶನ್ ಸರ್ ಜೊತೆ ಇನ್ನೊಂದು ಮೂವಿ ಮಾಡ್ತಿದ್ದೀರಾ, ಸಿಂಧೂರ ಲಕ್ಷ್ಮಣ. ಅದು ಎಲ್ಲಿ ತನಕ ಬಂದು ನಿಂತಿದೆ ಆ ಮೂವಿ? ಅದಿನ್ನೂ ತುಂಬ ಬೇಸಿಕ್ ಸ್ಟೇಜಸ್ಸಲ್ಲಿದೆ. ಅಂದರೆ ನಾವು ಬರೀ ಅದ್ರದ್ದು ರಿಸರ್ಚ್ ಸ್ಟಾರ್ಟ್ ಮಾಡಿ ಇದು ಮಾಡಿದ್ದೀವಿ ಅಷ್ಟೇ. ಅದಕ್ಕೆ ತುಂಬ ಟೈಮ್ ತೊಗೊಳುತ್ತೆ, ಯಾಕಂದರೆ ಅದೊಂದು ಲೆಜೆಂಡರಿ ಕ್ಯಾರೆಕ್ಟರ್ ಇದೆ. ಅದ್ರ ಬಗ್ಗೆ ನಾವು ರಿಸರ್ಚ್ ಮಾಡಿ ಅದನ್ನು ಸ್ಕ್ರಿಪ್ಟ್ ಕನ್ವರ್ಟ್ ಮಾಡಿ ಅದ್ರ ಹೋಮ್ವರ್ಕ್ ಮಾಡಿ ಅದು ತುಂಬಾ ಏನೇನೋ ಕೆಲಸ ಇದೆ. ಸೊ ಐ ಥಿಂಕ್ ಸದ್ಯಕ್ಕಂತೂ ಅಲ್ಲ, ಸದ್ಯಕ್ಕಂತೂ ಇಟ್ ಇಟ್ ಹಸ್ ಒಂದು ಕಪಲ್ ಆಫ್ ಇಯರ್ಸ್, ಇಟ್ ವಿಲ್ ಟೇಕ್ ಈಸಿಲಿ ಕಪಲ್ ಆಫ್ ಇಯರ್ಸ್.